students welcome to youtube classes Ushamana residential High school sivara gudinadu 9 standard mathematics the chapter name is polynomial in this chapter we are discussing about algebraic identities and some example problems related to algebraic identities the first one is x plus 5 whole square x plus 5 whole square is equal to x square plus 2xy plus y square and second one is x minus y whole square x minus y whole square is equal to x square minus 2 x y plus y square third one is x plus y into x minus y x plus y into x minus y is equal to x square minus y square next fourth one is x plus a into x plus b is equal to x square plus a plus b of x plus a b next fifth one is x plus y plus z whole square Fifth formula is uh, x plus y plus z all square is equal to x square plus y square plus z square plus 2xy plus 2yz plus 2zx. Next one is x plus y all cube. x plus y whole cube is equal to x cube plus y cube plus 3xy into x plus y. x cube plus y cube plus 3xy into x plus y. दिस कैन भी आलो भी रिटर्न आज एक्स क्यू प्लस वै क्यू प्लस थ्री एक्स स्क्वयर् वै प्लस थ्री एक्स वै स्क्वयर दिफोर एक्स प्लस वै ऑल क्यूब इज ईक्वल टू एक्स क्यू प्लस वै क्यू प्लस थ्री एक्स वै इंटू एक्स प्लस वै अंतर बरीबा अथवा एक्स क्यू प्लस वै क्यू प्लस थ्री एक् स्क्वयर् थ्री एक्स वै स्क्वयर् बरता हूँ व्याल्यून चेंज आग नेक्स्ट एक्स मैनस वै ऑल क्यूब इज ईक्वल टू

ಇಂಟು ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ಕ್ವಯರ್ ಪ್ಲಸ್ ವೈ ಸ್ಕ್ವೇರ್ ಇವುಗಳನ್ನು ಕಲಿಬೇಕಾದ್ರೆ ಒಂದು ಫಾರ್ಮುಲಾಗೆ ನನ್ನ ಫಾರ್ಮುಲಾಗ ಸಿಮಿಲಾರಿಟಿ ನೋಡ್ತಾ ಹೋಗ್ಬೇಕು ಸಿಮಿಲಾರಿಟಿ ನೋಡ್ಕೊಂಡು ಏನು ಚೇಂಜಸ್ ಆಗುತ್ತೆ ಅನ್ನೋದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಹೋದರೆ ಈಸಿಯಾಗಿ ನೀವು ಜ್ಞಾಪಕ ಇಟ್ಕೊತಾ ಹೋಗ್ಬೋದು ಬಟ್ ಈ ಒಂಬತ್ತು ಪ್ರಾ ಫಾರ್ಮುಲಾಗಳನ ಒಂಬತ್ತು ಫಾರ್ಮುಲಾಗಳು ಕೂಡ ಭಾಳ ಇಂಪಾರ್ಟೆಂಟು ಎಲ್ಲರೂ ಕೂಡ ಅವುಗಳನ್ನು ಚೆನ್ನಾಗಿ ಕಲಿತಾ ಇರಬೇಕು ಆಮೇಲೆ ಬ ಬಯಾಟ್ ಮಾಡಿರಬೇಕು ಯಾವಾಗ ಕೇಳಿದ್ರು ತಕ್ಷಣಕ್ಕೆ ಹೇಳಕ್ಕೆ ಬರಬೇಕು ಈ ಒಂಬತ್ತು ಫಾರ್ಮುಲಾಗಳ ಮೇಲೆ ಲೆಕ್ಕಗಳು ಕೂಡ ಭಾಳ ಇಂಪಾರ್ಟೆಂಟು ಅದರಲ್ಲಿ ಫಸ್ಟ್ ಒನ್ ಕೆಲವು ಲೆಕ್ಕಗಳನ್ನಲ್ಲೇ ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ಫಸ್ಟ್ ಫೋರ್ ಫಾರ್ಮುಲಾಸ್ಗಳ ಮೇಲೆ ಪ್ರಾಬ್ಲಮ್ಸ್ಗಳನ್ನು ಆಲ್ರೆಡಿ ಸಾಲ್ವ್ ಮಾಡಿದ್ವಿ ಈಗ ನೆಕ್ಸ್ಟ್ ಫಿಫ್ತ್ ಫಾರ್ಮುಲಾದ ಮೇಲೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ ರೈಟ್ ದ ಫಾಲೋಯಿಂಗ್ ಕ್ಯೂಬ್ಸ್ ಇನ್ ದ ಎಕ್ಸ್ಪ್ಯಾಂಡೆಡ್ ಫಾರಮ್ ರೈಟ್ ದ ಫಾಲೋಯಿಂಗ್ ಕ್ಯೂಬ್ಸ್ ಇನ್ ದ ಎಕ್ಸ್ಪ್ಯಾಂಡೆಡ್ ಫಾರಮ್ 3a ಎ ಪ್ಲಸ್ ಫೋರ್ ಬಿ ಓಲ್ ಕ್ಯೂಬ್ ತ್ರೀ ಎ ಪ್ಲಸ್ ಫೋರ್ ಬಿ ಓಲ್ ಕ್ಯೂಬ್ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಕಂಡಿಡಬೇಕು ಈ ಒಂದು ಕ್ಯೂಬ್ನ ಎಕ್ಸ್ಪ್ಯಾಂಡೆಡ್ ಫಾರಮನ್ನು ಕಂಡಿತ ಹೋಗಬೇಕು ಕ್ವಶನನ್ನು ಅಬ್ಸರ್ವ್ ಮಾಡಿದರೆ ಇಲ್ಲಿ ಯಾವುದಾದ್ರೂ ಒಂದು ಫಾರ್ಮುಲಾಗೆ ಬಂದೇ ಬರುತ್ತೆ ಯಾವುದಾದ್ರೂ ಒಂದು ಫಾರ್ಮುಲಾಗ ಫಾರ್ಮೇಟಲ್ಲಿ ಇರುತ್ತೆ ಯಾವ ಫಾರ್ಮುಲಾದಾಗ ಇದೆ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಹೋಗಬೇಕು ತ್ರೀ ಎ ಪ್ಲಸ್ ಫೋರ್ ಬಿ ಓಲ್ ಕ್ಯೂಬ್ ಅಂದರೆ ಇದು ಎಕ್ಸ್ ಪ್ಲಸ್ ವೈ ಕ್ಯೂಬ್ ಫಾರ್ಮುಲಾಗೆ ಬರುತ್ತೆ ಹಾಗಾಗಿ ಎಕ್ಸ್ ಪ್ಲಸ್ ವೈ ಓಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ತ್ರೀ ಎಕ್ಸ್ ಬೈ ಇಂಟು ಎಕ್ಸ್ ಪ್ಲಸ್ ವೈ ಅಂತ ನಿಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿರುತ್ತೆ ಆ ಫಾರ್ಮುಲಾಗಳನ್ನು ಬರಿತಾ ಹೋಗ್ತೀರಾ ಫಸ್ಟ್ ಫಾರ್ಮುಲಾ ಬರ್ಕೊಂಡ್ಮೇಲೆ ಎಕ್ಸ್ ವ್ಯಾಲ್ಯೂ ಏನಿದೆ ಮತ್ತು ವೈ ವ್ಯಾಲ್ಯೂ ಏನಿದೆ ಅಂತ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು ಎಕ್ಸ್ ಪ್ಲೇಸಲ್ಲಿ ತ್ರೀ ಎ ಇದೆ ಆ್ಯಂಡ್ ನೆಕ್ಸ್ಟ್ ವೈ ಪ್ಲೇಸಲ್ಲಿ ಫೋರ್ ಬಿ ಇದೆ ಹಾಗಾದರೆ ನಾವು ಎಕ್ಸ್ ಇಸ್ ಈಕ್ವಾಲ್ ಟು ತ್ರೀ ಎ ಅಂತ ಸಪ್ಟ್ಯೂಟ್ ಮಾಡ್ತಾ ಹೋಗಬೇಕು ನೆಕ್ಸ್ಟ್ ವೈ ಇಸ್ ಈಕ್ವಾಲ್ ಟು ಫೋರ್ ಬಿ ಅಂತ ಸಪ್ಟ್ಯೂಟ್ ಮಾಡ್ತಾ ಹೋಗ್ತೀರಾ ದೇ ಫೋರ್ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ತ್ರೀ ಎಕ್ಸ್ ವೈ ಇಂಟು ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಗೊತ್ತಾಯಿತು ಎಕ್ಸ್ ಇರೋ ಪ್ಲೇಸಲ್ಲೆಲ್ಲ ತ್ರೀ ಎ ಬರೀತಾ ಹೋಗ್ರಿ ವೈ ಇರೋ ಪ್ಲೇಸ್ ಫೋರ್ ಬಿ ಬರಿತಾ ಹೋಗ್ತೀರಿ ಎ ಫಾರ್ ಎಕ್ಸ್ ಕ್ಯೂಬ್ ಅಂತ ಇದೆ ತ್ರೀ ಎ ಓಲ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಅಂತ ಇದೆ ಫೋರ್ ಬಿ ಓಲ್ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ ವೈ ತ್ರೀ ಇಂಟು ಎಕ್ಸ್ ಅಂದರೆ ತ್ರೀ ಎ ಪ್ಲಸ್ ವೈ ಅಂದರೆ ಫೋರ್ ಬಿ ಇಂಟು ತ್ರೀ ಎ ಪ್ಲಸ್ ಫೋರ್ ಬಿ ತ್ರೀ ಎ ಪ್ಲಸ್ ಫೋರ್ ಬಿ ಆಗುತ್ತೆ ತ್ರೀ ಎ ಓಲ್ ಕ್ಯೂಬ್ ಮಾಡಿದರೆ ತ್ರೀ ತ್ರೀಯನ್ನು ಕ್ಯೂಬ್ ಮಾಡಿದಾಗ ತ್ರೀ ಇಂಟು ತ್ರೀ ಇಂಟು ತ್ರೀ ತ್ರೀ ತ್ರೀಸ ನೈನ್ ನೈನ್ ತ್ರೀ ಇಸ ಟ್ವೆಂಟಿ ಸೆವೆನ್ ಎ ಇಂಟು ಎ ಇಂಟು ಎ ಎ ಕ್ಯೂಬ್ ಆಗುತ್ತಾ ಎ ಫಾರ್ ಟ್ವೆಂಟಿ ಸೆವೆನ್ ಎ ಕ್ಯೂಬ್ ಆಗುತ್ತೆ ಪ್ಲಸ್ ಫೋರ್ ಪಿ ಫೋರ್ ಬಿ ಓಲ್ ಕ್ಯೂಬನ್ನು ನಾವು ಸಾಲು ಮಾಡಿದ್ರೆ ಫೋರ್ನ ಕ್ಯೂಬ್ ಮಾಡಿದರೆ ಸಿಕ್ಸ್ಟಿ ಫೋರ್ ಆಗುತ್ತೆ ಫೋರ್ ಇಂಟು ಫೋರ್ ಇಂಟು ಫೋರ್ 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 ಝ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಫೋರ್ ಝ ಸಿಕ್ಸ್ಟಿ ಫೋರ್ ಅಂತ ಗೊತ್ತಿರುತ್ತೆ ನಿಮ್ಗೆ ಅಲ್ರೆಡಿ ಹಾಗಾಗಿ ಫೋರ್ ಕ್ಯೂಬ್ ಬಂದರೆ ಫೋರನ್ನು ತ್ರೀ ಟೈಮ್ಸ್ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು ದೇ ಫೋರ್ ಸಿಕ್ಸ್ಟಿ ಫೋರ್ ಬಿ ಕ್ಯೂಬ್ ಆಗುತ್ತೆ ಪ್ಲಸ್ ತ್ರೀ 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 ಇಂಟು ತ್ರೀ ಎ ಪ್ಲಸ್ ಫೋರ್ ಬಿ ತ್ರೀ ಎ ಪ್ಲಸ್ ಫೋರ್ ಬಿ ಇದೆಯಲ್ಲ ತ್ರೀ ಎ ಪ್ಲಸ್ ಫೋರ್ ಬಿ ಬ ಏನಾಗುತ್ತೆ ಸೆವೆನ್ ಎ ಆಗುತ್ತೆ ತ್ರೀ ಎ ಪ್ಲಸ್ ಫೋರ್ ಬಿ ಸೆವೆನ್ ಬಿ ಆಗುತ್ತೆ ಅಥವಾ ಏನು ಮಾಡ್ತಾ ಹೋಗ್ಬೋದು ತ್ರೀ ಇಂಟು ತ್ರೀ ಎ ಇಂಟು ಫೋರ್ ಬಿ ಇಂಟು ತ್ರೀ ಎ ಅಂತ ಒಂದು ಸರ್ತಿ ಮಲ್ಟಿಪ್ಲೈ ಮಾಡ್ತೀರಾ ನೆಕ್ಸ್ಟು ತ್ರೀ ಇಂಟು ತ್ರೀ ಎ ಇಂಟು ಫೋರ್ ಬಿ ಇದಿಷ್ಟು ಮಲ್ಟಿಪ್ಲೈ ಬೈ ಸೆಕೆಂಡ್ ಟರ್ಮ್ ಫೋರ್ ಬಿ ಅಂತ ಬರೀತೀರಾ ಆ ಥರನೋರ ಬರ್ಕೋಬೋದು ನೋಡಿ ಟ್ವೆಂಟಿ ಸೆವೆನ್ ಎ ಕ್ಯೂಬ್ ಹಾಗೆ ಬರ್ಕೊಳ್ಳ್ರಿ ಸಿಕ್ಸ್ಟಿ ಫೋರ್ ಬಿ ಕ್ಯೂಬ್ ಅದನ್ನು ಕೂಡ ಸೇಮ್ ಆಗೇ ಇರಲಿ ಅದನ್ನೇ ಚೆನ್ನಾಗಿ ಮಾಡೋಕೆ ಹೋಗ್ಬೇಡ್ರಿ ಪ್ಲಸ್ ತ್ರೀ ತ್ರೀ ಇಝ ನೈನ್ ನೈನ್ ಫೋರ್ಝ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ತ್ರೀ ಇಸ್ ಒನ್ ನಾಟ್ ಏಯ್ಟ್ ए इंटू बी बी ए ए स्क्वयर बी आगते मलटिप्लेता होंगे थ्री थ्री जय नय थ्रीज नईन फोर्स थर्टर्टर्टर्टर्टी सिक्स थर्टी सिक्स थ्रीज व वाट एट ए स्क्वयर्गत अदे रीति नेक्स्ट थ्री थ्री जय नय फोर्स थर्टी सिक्स थर्टी सिक्स फोर्स वन फार्टी फोर ए इंटू बी एंटू बी ए स्क्वयर्गत द आंसर एक्सपाडेड फारम ईज्वटी सेवन ए क्यू प्लस सिक्सटी फोर

ಹಾಗಾದ್ರೆ ನಾವಿಲ್ಲಿ ಯೂಸ್ ಮಾಡ್ತಕ್ಕಂಥ ಫಾರ್ಮುಲಾ ಯಾವುದಪ್ಪ ಅಂದರೆ ಎಕ್ಸ್ ಮೈನಸ್ ವೈ ಓಲ್ ಕ್ಯೂ ಫಾರ್ಮುಲಾ ಯೂಸ್ ಮಾಡ್ತಾ ಹೋಗ್ತೀವಿ ಎಕ್ಸ್ ಮೈನಸ್ ವೈ ಓಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂ ಮೈನಸ್ ವೈ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಫಾರ್ಮುಲಾ ಬರ್ಕೊಳ್ತೀರಾ ಫಾರ್ಮುಲಾವನ್ನು ಪರ್ಕೊಂಡ್ಮೇಲೆ ಎಕ್ಸ್ ಪ್ಲೇಸಲ್ಲಿ ಏನಿದೆ ಫೈವ್ ಪಿ ಇದೆ ಫೈವ್ ಪಿ ಬರಿತಾ ಹೋಗ್ತೀರಾ ವೈ ಪ್ಲೇ ಪ್ಲೇಸಲ್ಲಿ ತ್ರೀ ಕ್ಯೂ ಬರಿತಾ ಹೋಗ್ತೀರಾ ದೆನ್ ಸಬ್ಟ್ರೂಟ್ ಮಾಡ್ತಾ ಹೋಗ್ಬೇಕು ಈಗ ನೆಕ್ಸ್ಟ್ ಎಕ್ಸ್ ಕ್ಯೂಬ್ ಫೈ ಪಿ ಓಲ್ ಕ್ಯೂಬ್ ಮೈನಸ್ ಮೈನಸ್ ಇದೆಯಾ ಮೈನಸ್ ಬರೀತಾ ಹೋಗ್ತೀರಾ ನೆಕ್ಸ್ಟ್ ವೈ ಕ್ಯೂಬ್ ವೈ ಕ್ಯೂಬ್ ಅಂದರೆ ವೈ ವ್ಯಾಲ್ಯೂ ಏನಿದೆ ತ್ರೀ ಕ್ಯೂ ಇದೆ ಹಾಗಾಗಿ ತ್ರೀ ಕ್ಯೂ ಓಲ್ ಕ್ಯೂಬ್ ಅಂತ ಬರೀಬೇಕು ನೆಕ್ಸ್ಟ್ ಮೈನಸ್ ತ್ರೀ ಇದೆಯಾ ತ್ರೀ ಹಾಗೆ ಬರೀರಿ ಎಕ್ಸ್ ಎಕ್ಸ್ ಪ್ಲಸಲ್ಲೇ ಅಲ್ಲಿ ಏನು ಬರೀತಾರೆ ಫೈ ಪಿ ಅಂತ ಬರಿತೀರಾ ಫೈ ಪಿ ಆ್ಯಂಡ್ ವೈ ತ್ರೀ ಕ್ಯೂ ಇಂಟು ಎಕ್ಸ್ ಮೈನಸ್ ವೈ ತ್ರೀ ಪಿ ಮೈನಸ್ ತ್ರೀ ಕ್ಯೂ ಅಂತ ಸಪ್ಟ್ರೂಟ್ ಮಾಡ್ತಾ ಹೋಗ್ತೀರಾ ಫೈ ಪಿ ಓಲ್ ಕ್ಯೂಬ್ ಅಂತ ಹೇಳಿದ್ರೆ ಫೈವ್ ಇಂಟು ಫೈವ್ ಇಂಟು ಫೈವ್ ಒನ್ ಟ್ವೆಂಟಿ ಫೈವ್ ಆಗುತ್ತೆ ಒನ್ ಟ್ವೆಂಟಿ ಫೈವ್ ಪಿ ಕ್ಯೂ ಆಗುತ್ತೆ ನೆಕ್ಸ್ಟ್ ತ್ರೀ ಕ್ಯೂ ಬಂದರೆ ಟ್ವೆಂಟಿ ಸೆವೆನ್ ಅಂತ ಗೊತ್ತಿದೆ ನಿಮಗೆ ಟ್ವೆಂಟಿ ಸೆವೆನ್ ಕ್ಯೂ ಕ್ಯೂಬ್ ಆಗುತ್ತೆ ನೆಕ್ಸ್ಟ್ ಮೈನಸ್ ತ್ರೀ ಇಂಟು ಫೈವ್ ಪಿ ಇಂಟು ತ್ರೀ ಕ್ಯೂ ಇಂಟು ಫಸ್ಟ್ ಟರ್ಮ್ ಫೈವ್ ಪಿ ಮಲ್ಟಿಪ್ಲೈ ಮಾಡ್ತಾರೆ ಇದಿಷ್ಟು ನಂಬರ್ ಇಂಟು ಫೈವ್ ಪಿ ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಅಥವಾ ನೆಕ್ಸ್ಟ್ ಸ್ಪ್ಲಿಟ್ ಮಾಡಿದ್ರೆ ಮೈನಸ್ ತ್ರೀ ಪಿ ಫೈವ್ ಪಿ ತ್ರೀ ಕ್ಯೂ ಹಾಗೆ ಬರ್ಕೊಂಡು ಇಂಟು ಲಾಸ್ಟ್ ಟರ್ಮ್ ಏನಿದೆ ಇಲ್ಲಿ ಮೈನಸ್ ತ್ರೀ ಕ್ಯೂ ಇದೆ ಮೈನಸ್ ತ್ರೀ ಕ್ಯೂನ ಬರಿತಾ ಹೋಗ್ಬೋದು ನೋಡಿ ಟ್ವೆಂಟಿ ಸೆವೆನ್ ಪಿ ಕ್ಯೂಬ್ ಆಗೇ ಇರಲಿ ಒನ್ ಟ್ವೆಂಟಿ ಫೈವ್ ಪಿ ಕ್ಯೂಬ್ ಆಗೇ ಇರಲಿ ಟ್ವೆಂಟಿ ಸೆವೆನ್ ಕ್ಯೂ ಕ್ಯೂಬ್ ಆಗೇ ಇರಲಿ ಮೈನಸ್ ತ್ರೀ ಫೈವ್ಝ ಫಿಫ್ಟೀನ್ ಫಿಫ್ಟೀನ್ ತ್ರೀಝಾ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಫೈಝ ಒನ್ ಟ್ವೆಂ ಟೂ ಟ್ವೆಂಟಿ ಫೈವ್ ಫೋರ್ ಟೂ ಟ್ವೆಂಟಿ ಫೈವ್ ಬರುತ್ತೆ ಟೂ ಟ್ವೆಂಟಿ ಫೈವ್ ಇಂಟು ಪಿ ಸ್ಕ್ವೇರ್ ಕ್ಯೂ ಆಗುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಮೈನಸ್ ಇಂಟು ಮೈನಸ್ ಮಲ್ಟಿಪ್ಲೈ ಮಾಡಬೇಕಲ್ಲಿ ಪ್ಲಸ್ ಆಗುತ್ತೆ ಇದಿಷ್ಟು ತ್ರೀ ಫೈವ್ ಜ ಫಿಫ್ಟೀನ್ ಫಿಫ್ಟೀನ್ ತ್ರೀಝಾ ಸೆವೆಂಟಿ ಫೈ ಸೆವೆಂಟಿ ಫೈವ್ ತ್ರೀಝಾ ಒನ್ ತರ್ಟಿ ಫೈವ್ ಆಗುತ್ತೆ ಒನ್ ತರ್ಟಿ ಫೈವ್ ಪಿ ಇಂಟು ಕ್ಯೂ ಸ್ಕ್ವೇರ್ ಆಗುತ್ತೆ ಇದು ಎಕ್ಸ್ಪೆಂಡೆಡ್ ಫಾರಮ್ಮ ಫೈ ಪಿ ಮೈನಸ್ ತ್ರೀ ಕ್ಯೂ ಓಲ್ ಕ್ಯೂ ಈ ಒಂದು ಪ್ರಾಬ್ಲಮನ್ನು ನಾವು ಎಕ್ಸ್ ಮೈನಸ್ ವೈ ಓಲ್ ಕ್ಯೂ ಫಾರ್ಮುಲಾಗೆ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಹೋಗಿದ್ದೀವಿ ಇಲ್ಲಿ ಕೂಡ ನಾವು ಒಂದು ಆಲ್ಜೆಬ್ರಾಯಿಕ್ ಐಡೆಂಟಿಟಿ ಯೂಸ್ ಮಾಡಿದ್ದೀವಿ ಅದು ಯಾವುದಪ್ಪ ಅಂದರೆ ಎಕ್ಸ್ ಮೈನಸ್ ವೈ ಓಲ್ ಕ್ಯೂ ಬಿಸಿಕ್ಕೋಲ್ಡ್ ಎಕ್ಸ್ ಕ್ಯೂ ಮೈನಸ್ ವೈ ಕ್ಯೂ ಮೈನಸ್ ತ್ರೀ ಎಕ್ಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಅಂತಲೇ ಬರ್ಕೋಬೋದು ಅಥವಾ ಡೈರೆಕ್ಟ್ ಇನ್ನೊಂದು ರೀತಿ ಬರ್ಕೋಬೋದು ಎಕ್ಸ್ ಕ್ಯೂ ಮೈನಸ್ ವೈ ಕ್ಯೂ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ತ್ರೀ ಎಕ್ಸ್ ವೈ ಸ್ಕ್ವೇರ್ ಅಂತಲೂ ಕೂಡ ಬರ್ಕೊಳ್ತಾ ಹೋಗ್ಬೋದು ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಇ ಈಚ್ ಆಫ್ ದ ಫಾಲೋಯಿಂಗ್ ಯೂಸಿಂಗ್ ಸೂಟಬಲ್ ಐಡೆಂಟಿಟೀಸ್ ಪ್ರತಿಯೊಂದನ್ನು ಕೂಡ ಒಂದು ಸೂಟಬಲ್ ಐಡೆಂಟಿಟಿ ಅಂದರೆ ಯಾವ ಫಾರ್ಮುಲಾ ಸೂಟ್ ಆಗುತ್ತೋ ಆ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವೇನು ಈಗ ಸಾಲ್ವ್ ಮಾಡ್ತಾ ಹೋಗಬೇಕು ಫಸ್ಟ್ ಒನ್ ನಾಟ್ ಫೋರ್ ಓಲ್ ಕ್ಯೂಬ್ ಅಂತ ಇದೆ ಒನ್ ನಾಟ್ ಫೋರ್ ಓಲ್ ಕ್ಯೂಬ್ ಇದನ್ನು ಇವ್ಯಾಲಿಯೇಟ್ ಮಾಡ್ತಾ ಹೋಗ್ಬೇಕು ಒನ್ ನಾಟ್ ಫೋರ್ ಓಲ್ ಕ್ಯೂಬ್ ಯಾವ ಫಾರ್ಮುಲ ಬರುತ್ತೆ ಎಸ್ ಪ್ಲಸ್ ವೈ ಓಲ್ ಕ್ಯೂಬಿಗೆ ಬರಲ್ಲ ಎಕ್ಸ್ ಮೈನಸ್ ಓಲ್ ಕ್ಯೂ ಫಾರ್ಮುಲಾಗ ಬರ್ತಾಯಿಲ್ಲ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಫಾರ್ಮುಲಾಗು ಬರ್ತಾ ಇಲ್ಲ ಆದರೆ ಇದನ್ನ ನಾವು ಚೇಂಜ್ ಮಾಡ್ಕೋಬೋದು ನೋಡಿ ಒನ್ ನಾಟ್ ಫೋರ್ ಅನ್ನು ಒನ್ ನಾಟ್ ಫೋರ್ ರಿಟರ್ನ್ ಆಸ್ ಹಂಡ್ರೆಡ್ ಪ್ಲಸ್ ಫೋರ್ ಅಂತ ಬರ್ಕೋಬೋದ ಹಂಡ್ರೆಡ್ ಪ್ಲಸ್ ಫೋರ್ ಅಂತ ಹೇಳಿದ್ರೆ ಒನ್ ನಾಟ್ ಫೋರೇ ಬರುತ್ತೆ ವ್ಯಾಲ್ಯೂ ಏನಾದ್ರು ಚೇಂಜ್ ಆಗುತ್ತಾ ವ್ಯಾಲ್ಯೂ ಏನು ಚೇಂಜ್ ಆಗೋಲ್ಲ ಬಟ್ ಅನ್ ಒನ್ ಒನ್ ನಾಟ್ ಫೋರನ್ನು ನಾವು ಹಂಡ್ರೆಡ್ ಪ್ಲಸ್ ಫೋರ್ ಅಂತ ಬರ್ಕೊಂಡು ದೇ ಫೋರ್ ಹಂಡ್ರೆಡ್ ಒನ್ ನಾಟ್ ಫೋರ್ ಓಲ್ ಕ್ಯೂಬ್ ಅಂತ ಇದೆ ಒನ್ ನಾಟ್ ಫೋರ್ ಓಲ್ ಕ್ಯೂಬ್ ಅಂದರೆ ಹಂಡ್ರೆಡ್ ಪ್ಲಸ್ ಫೋರ್ ಓಲ್ ಕ್ಯೂಬ್ ಆಗುತ್ತೆ ಈಗ ಅದು ಎ ಪ್ಲಸ್ ಬಿ ಓಲ್ ಕ್ಯೂಬ್ ಫಾರ್ಮುಲಾಗಿ ಬರುತ್ತೆ ಎ ಪ್ಲಸ್ ಬಿ ಓಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ತ್ರೀ ಎ ಬಿ ಇಂಟು ಎ ಪ್ಲಸ್ ಬಿ ಅಂತ ನಿಮಗೆ ಫಾರ್ಮುಲಾಗೆ ಗೊತ್ತಿದೆ ಫಾರ್ ಎ ಪ್ಲಸ್ಸಲ್ಲಿ ಏನಿದೆ ಹೇಗಾದರೆ ಎ ಪ್ಲಸ್ ಅಲ್ಲಿ ಹಂಡ್ರೆಡ್ ಇದೆ ಬಿ ಪ್ಲಸ್ಸಲ್ಲಿ ಫೋರ್ ಇದೆ ಹಾಗಾಗಿ ಎ ಇಸ್ ಈಕ್ವಲ್ ಟು ಹಂಡ್ರೆಡ್ ಆಗುತ್ತೆ ಬಿ ಇಸ್ ಈಕ್ವಲ್ ಟು ಫೋರ್ ಆಗುತ್ತೆ ಈಗ ಎ ಮತ್ತು ಬಿ ವ್ಯಾಲ್ಯೂಗಳನ್ನು ಸಪ್ಸೆಕ್ಟ್ ಮಾಡ್ತಾ ಹೋಗ್ಬೇಕಷ್ಟೇ ಎ ಕ್ಯೂಬ್ ಅಂತ ಇದೆ ಹಂಡ್ರೆಡ್ ಕ್ಯೂಬ್ ಆಗುತ್ತೆ ಪ್ಲಸ್ ಬಿ ಕ್ಯೂ ಅಂತ ಇದೆ ಬಿ ಕ್ಯೂಬ್ ಅಂದರೆ ಫೋರ್ ಕ್ಯೂಬ್ ಆಗುತ್ತೆ ಪ್ಲಸ್ ತ್ರೀ ಇದೆಯಾ ತ್ರೀ ಹಾಗೆ ಬರೀತಾವ್ರಿ ಎ ಅಂತೇಳಿದ್ರೆ ಹಂಡ್ರೆಡ್ ಪ್ಲಸ್ ಬಿ ಅಂದರೆ ಫೋರ್ ತ್ರೀ ಇಂಟು ಹಂಡ್ರೆಡ್ ಇಂಟು ಫೋರ್ ಇಂಟು ಎ ಪ್ಲಸ್ ಬಿ ಅಂದರೆ ಎ ಅಂದರೆ ಹಂಡ್ರೆಡ್ ಪ್ಲಸ್ ಫೋರ್ ಆಗುತ್ತೆ ನೋಡಿ ಹಂಡ್ರೆಡನ್ನು ಕ್ಯೂಬ್ ಮಾಡಿದಾಗ ಹಂಡ್ರೆಡ್ ಇಂಟು ಹಂಡ್ರೆಡ್ ಇಂಟು ಹಂಡ್ರೆಡ್ ಅವಾಗ ಏನಾಗುತ್ತೆ ಟೂ ಝೀರೋ ಟೂ ಝೀರೋ ಟೂ ಝೀರೋ ಟೋಟಲ್ ಸಿಕ್ಸ್ ಜೀರೋ ಆಗುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಜೀರೋ ಒನ್ ಬರಿಬೇಕು ಫಸ್ಟ್ ಒನ್ ಬರೆದು ಸಿಕ್ಸ್ ಜೀರೋ ಆಗುತ್ತೆ ಅಂದರೆ ಯೂನಿಟ್ ಟೆನ್ ಹಂಡ್ರೆಡ್ ತೌಸಂಡ್ ಟೆನ್ ತೌಸಂಡ್ ಲ್ಯಾಕ್ ಟೆನ್ ಲ್ಯಾಕ್ ಟೋಟಲ್ ಎಷ್ಟಾಗುತ್ತೆ ಅಂದರೆ ಟೆನ್ ಲ್ಯಾಕ್ ಆಗುತ್ತೆ ಅಂದರೆ ಹಂಡ್ರೆಡ್ ಕ್ಯೂಬನ್ನು ಮಾಡಿದಾಗ ನಮಗೆ ಟೆನ್ ಲ್ಯಾಕ್ ಬರುತ್ತೆ ನೆಕ್ಸ್ಟ್ ಫೋರ್ ಕ್ಯೂಬ್ ಮಾಡಿದ್ರೆ ಫೋರ್ ಇಂಟು ಫೋರ್ ಇಂಟು ಫೋರ್ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಫೋರ್ ಆಗುತ್ತೆ ಪ್ಲಸ್ ತ್ರೀ ಇಂಟು ಹಂಡ್ರೆಡ್ ಇಂಟು ಫೋರ್ ಇಂಟು ಒನ್ ನಾಟ್ ಫೋರ್ ಹಂಡ್ರೆಡ್ ಪ್ಲಸ್ ಫೋರ್ ಆ್ಯಡ್ ಮಾಡ್ತಾ ಹೋಗ್ಬೇಕು ಹಂಡ್ರೆಡ್ ಪ್ಲಸ್ ಫೋರ್ ಅಂದರೆ ಎಷ್ಟು ಒನ್ ನಾಟ್ ಫೋರ್ ಆಗುತ್ತೆ ನೆಕ್ಸ್ಟ್ ಟೆನ್ ಲ್ಯಾಕ್ ಪ್ಲಸ್ ಸಿಕ್ಸ್ಟಿ ಫೋರ್ ಪ್ಲಸ್ ತ್ರೀ ಹಂಡ್ರೆಡ್ ಜಾ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ಸ ಒನ್ ತೌಸಂಡ್ ಟೂ ಹಂಡ್ರೆಡ್ ಒನ್ ತೌಸಂಡ್ ಟೂ ಹಂಡ್ರೆಡ್ ಇಂಟು ಒನ್ ನಾಟ್ ಫೋರ್ ಮಲ್ಟಿಪ್ಲೈ ಮಾಡಿದ್ರೆ ತೌ ಲ್ಯಾಕ್ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಬರುತ್ತೆ ನೋಟ್ ಫೋರ್ ಟೆನ್ ಲ್ಯಾಕ್ ಪ್ಲಸ್ ಒನ್ ಲ್ಯಾಕ್ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಪ್ಲಸ್ ಸಿಕ್ಸ್ಟಿ ಫೋರ್ ಈ ಮೂರೂ ಆ್ಯಡ್ ಮಾಡಿದ್ರೆ ಲೆವೆನ್ ಲ್ಯಾಕ್ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಿಕ್ಸ್ಟಿ ಫೋರ್ ಆನ್ಸರ್ ಬರುತ್ತೆ ಲೆವೆನ್ ಲ್ಯಾಕ್ ಏಯ್ಟ್ ಹಂಡ್ರೆಡ್ ಲೆವೆನ್ ಲ್ಯಾಕ್

ಈ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಆರ್ ಎಚ್ ಎಸ್ ರೂಪದಲ್ಲಿ ಇದೆ ಅದನ್ನು ಎಲ್ ಎಚ್ ಎಸ್ ಸಿಗೆ ಕನ್ವರ್ಟ್ ಮಾಡ್ತಾ ಹೋಗ್ಬೇಕು ಅಂದರೆ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ತ್ರೀ ಎ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮುಲಾಗಿದೆ ಅದನ್ನ ನಾವು ಏನು ಮಾಡ್ತಾ ಹೋಗ್ಬೇಕು ಎ ಪ್ಲಸ್ ಬಿ ಓ ಕ್ಯೂ ಓಲ್ ಕ್ಯೂ ಫಾರ್ಮುಲಾಗ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು ನೋಡಿ ಇಲ್ಲಿ ಏಟ್ ಎಕ್ಸ್ ಕ್ಯೂ ಪ್ಲಸ್ ಟ್ವೆಂಟಿ ಸೆವೆನ್ ವೈ ಕ್ಯೂ ಪ್ಲಸ್ ತರ್ಟಿ ಸಿಕ್ಸ್ ಎಕ್ಸ್ ಸ್ಕ್ವೈರ್ ವೈ ಪ್ಲಸ್ ಫಿಫ್ಟಿ ಫೋರ್ ಎಕ್ಸ್ ವೈ ಸ್ಕ್ವೇರ್ ಅಂತ ಇದೆ ನೋಡಿ ಏಯ್ಟನ್ನು ನಾವು ಏಯ್ಟ್ ಎಕ್ಸ್ ಕ್ಯೂ ಬನ್ನ ಟು ಎಕ್ಸ್ ಓಲ್ ಕ್ಯೂಬ್ ಅಂತ ಬರ್ಕೋಬೋದು ಅಥವಾ ಏಯ್ಟನ್ನು ಟೂ ಕ್ಯೂಬ್ ಅಂತನೇ ಬರ್ಕೋಬೋದು ಟೂ ಕ್ಯೂಬ್ ಅಂದರೆ ಏಯ್ಟನ್ನು ನಾವು ಟೂ ಇಂಟು ಟೂ ಇಂಟು ಟೂ ಏಯ್ಟೇ ಬರುತ್ತೆ ವ್ಯಾಲ್ಯೂ ಏನು ಚೇಂಜ್ ಆಗೋಲ್ಲ ಹಾಗಾಗಿ ಏಯ್ಟನ್ನು ಟೂ ಕ್ಯೂಬ್ ಅಂತ ಬರ್ಕೋಬೋದು ಟೂ ಎಕ್ಸ್ ಓಲ್ ಕ್ಯೂಬ್ ಆಗುತ್ತೆ ಈ ಟ್ವೆಂಟಿ ಸೆವೆನನ್ನು ನಾವು ತ್ರೀ ಕ್ಯೂಬ್ ಅಂತ ಬರ್ಕೋಬೋದು ತ್ರೀ ಇಂಟು ತ್ರೀ ಇಂಟು ತ್ರೀ ತ್ರೀ ಕ್ಯೂಬ್ ಅಂದರೆ ಗೊತ್ತಿರುತ್ತೆ ತ್ರೀ ಇಂಟು ತ್ರೀ ಇಂಟು ತ್ರೀ ತ್ರೀ ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀರಾ ತ್ರೀ ತ್ರೀಸ ನೈನ್ ನೈನ್ ತ್ರೀ ಸ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನೇ ಬರುತ್ತೆ ಹಾಗಾಗಿ ಟ್ವೆಂಟಿ ಸೆವೆನ್ ಬದ್ಲಿ ನಾವೇನು ಬರ್ಕೋಬೋದು ತ್ರೀ ವೈ ಓಲ್ ಕ್ಯೂಬ್ ಅಂತ ಮಾಡಿ ಮಾಡ್ಬೋದು ತ್ರೀ ವೈ ವೋಲ್ ಕ್ಯೂಬ್ ಮಾಡಿದ್ರೆ ಟ್ವೆಂಟಿ ಸೆವೆನ್ ವೈ ಕ್ಯೂಬೇ ಬರುತ್ತೆ ನೆಕ್ಸ್ಟ್ ತರ್ಟಿ ಸಿಕ್ಸ್ ಎಕ್ಸ್ ಎಕ್ಸ್ಕ್ವರ್ ವೈ ಪ್ಲಸ್ ಫಿಫ್ಟಿ ಫೋರ್ ಎಕ್ಸ್ ವೈ ಸ್ಕ್ವರ್ ಆಗೇ ಬರ್ಕೊಟ್ರಿ ನೋಡಿ ಟ್ವೆಂಟಿ ಸಿಕ್ಸ್ ಟೂ ಎಕ್ಸ್ ಓಲ್ ಕ್ಯೂಬ್ ಪ್ಲಸ್ ತ್ರೀ ವೈ ಓಲ್ ಕ್ಯೂಬ್ ಆಗೇ ಇರಲಿ ಟೂ ಎಕ್ಸ್ ಓಲ್ ಕ್ಯೂ ಪ್ಲಸ್ ತ್ರೀ ವೈ ವೋಲ್ ಕ್ಯೂಬ್ ಪ್ಲಸ್ ಇದನ್ನು ನಾವು ಏಯ್ಟೀನ್ ಎಕ್ಸ್ ವೈ ಅಂತ ಬರ್ಕೋಬೇಕು ತರ್ಟಿ ಸಿಕ್ಸ್ ಎಕ್ಸ್ ಎಕ್ಸ್ಕ್ವರ್ ವೈ ನಾವು ಫಾರ್ಮುಲಾ ಕನೆಕ್ಟ್ ಮಾಡಬೇಕಲ್ಲ ತರ್ಟಿ ಸಿಕ್ಸ್ ಏಯ್ಟೀನ್ ಎಕ್ಸ್ ವೈ ಅನ ಎಕ್ಸ್ ವೈ ಬರ್ಕೊಂಡು ಇನ್ ಟು ಇಲ್ಲಿ ಎ ಪ್ಲಸ್ಸಲ್ಲಿ ಏನಿದೆ ಟೂ ಎಕ್ಸ್ ಇದೆ ಪ್ಲಸ್ ಬಿ ಪ್ಲಸ್ಸಲ್ಲಿ ಏನಿದೆ ತ್ರೀ ವೈ ಇದೆ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಅಂತ ಬರ್ಕೊಳ್ತೀರಾ ನೋಡಿ ಇದಿಷ್ಟು ಮಲ್ಟಿಪ್ಲೈ ಮಾಡಿದರೆ ಫಸ್ಟ್ ಏಯ್ಟಿನ್ ಟುಝಾ ತರ್ಟಿ ಸಿಕ್ಸ್ ಎಕ್ಸ್ ಇಂಟು ವೈ ಎಕ್ಸ್ ಕ್ವೇರ್ ವೈ ಆಗುತ್ತೆ ಎಕ್ಸ್ ಎಕ್ಸ್ ವೈ ಇಂಟು ಎಕ್ಸ್ ಎಕ್ಸ್ ಎಕ್ಸ್ಕ್ವೆರ್ ವೈ ಆಗುತ್ತೆ ತರ್ಟಿ ಸಿಕ್ಸ್ ಎಕ್ಸ್ ಎಕ್ಸ್ಕ್ವೇರ್ ವೈಯೇ ಬರುತ್ತೆ ಬಟ್ ಇದನ್ನ ಸ್ಪ್ಲಿಟ್ ಮಾಡಿ ಬರ್ಕೊಂಡಿದ್ದೀನಿ ಅಷ್ಟೇ ಅದೇ ಥರ ಇಲ್ಲಿ ನೋಡಿ ಇಲ್ಲಿ ಏಯ್ಟ್ ಏಯ್ಟೀನ್ ತ್ರೀಝಾ ಏಯ್ಟೀನ್ ತ್ರೀಝಾ ಫಿಫ್ಟಿ ಫೋರ್ ಆಗುತ್ತೆ ಎಕ್ಸ್ ವೈ ಇಂಟು ಸ್ಕ್ ವೈ ಎಕ್ಸ್ ವೈ ಸ್ಕ್ವೇರ್ ಆಗುತ್ತೆ ಹಾಗಾಗಿ ಈ ಎರಡು ಟರ್ಮ್ ಬದಲಿಗೆ ನಾವು ಏನಂತ ಬರ್ಕೋಬೋದು ಏಯ್ಟೀನ್ ಎಕ್ಸ್ ವೈ ಇಂಟು ಟೂ ಎಕ್ಸ್ ಪ್ಲಸ್ ತ್ರೀ ವೈ ಅಂತ ಬರುತ್ತೆ ಅವಾಗ ನಮಗಿದು ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ತ್ರೀ ಎಕ್ಸ್ ವೈ ಇಂಟು ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಕರೆಕ್ಟ್ ಮಾಡಬೇಕು ಇಲ್ಲಿ ತ್ರೀ ಎಕ್ಸ್ ವೈ ಇಲ್ಲ ತ್ರೀ ಎಕ್ಸ್ ವೈ ಇಲ್ಲ ಅಂತೇಳಿದ್ರೆ ಅದನ್ನು ಪರ್ಕೊಂತ ಟು ಎಕ್ಸ್ ಓಲ್ ಕ್ಯೂಬ್ ಹಾಗೆ ಬರ್ಕೊಳ್ರಿ ಪ್ಲಸ್ ತ್ರೀ ವೈ ಹೋಲ್ ಕ್ಯೂಬ್ ಬಗ್ಗೆ ಬರ್ಕೊಳ್ರಿ ಈ ಏಯ್ಟೀನ್ ಎಕ್ಸ್ ವೈ ಅನ್ನು ತ್ರೀ ಇಂಟು ಟೂ ಎಕ್ಸ್ ಇಂಟು ತ್ರೀ ವೈ ಅಂತ ಬರ್ಕೋಬೋದಾ ಬಿಕಾಸ್ ತ್ರೀ ಟೂ ಝ ಸಿಕ್ಸ್ ಸಿಕ್ಸ್ ತ್ರೀಸಾ ಏಯ್ಟೀನ್ ಆಗುತ್ತೆ ಎಕ್ಸ್ ಇಂಟು ವೈ ಎಕ್ಸ್ ವೈ ಆಗುತ್ತೆ ದೇ ಫೋರ್ ಏಯ್ಟೀನ್ ಎಕ್ಸ್ ವೈನ ನಾವು ತ್ರೀ ಇಂಟು ಟೂ ಎಕ್ಸ್ ಇಂಟು ತ್ರೀ ವೈ ಅಂತ ಬರ್ಕೊಳ್ತೀವಿ ಇಂಟು ಟೂ ಎಕ್ಸ್ ಪ್ಲಸ್ ತ್ರೀ ವೈ ಆಗುತ್ತೆ ದೇ ಫೋರ್ ಎ ಪ್ಲಸ್ ಬಿ ಓಲ್ ಕ್ಯೂ ಬಿಜಿಕೋಡ್ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ತ್ರೀ ಎ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮುಲಾ ಫಾರ್ಮ್ಯಾಟಿ ಬರುತ್ತೆ ಈಗ ಹಾಗಾದ್ರೆ ಇದು ಇಷ್ಟು ಎಲ್ ಎಚ್ ಎಸ್ ಫಾರ್ಮುಲಾದಾಗಿದೆ ನಾವು ಈಗೇನು ಮಾಡ್ಕೋಬೋದು ಎ ಪ್ಲಸ್ಸಲ್ಲಿ ಟೂ ಎಕ್ಸ್ ಇದೆ ಬಿ ಪ್ಲಸಲ್ಲಿ ತ್ರೀ ವೈ ಇರೋದ್ರಿಂದ ಎ ಪ್ಲಸ್ ಬಿ ಓಲ್ ಕ್ಯೂಬ್ ಅಂತ ಹೇಳಿದ್ರೆ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಓಲ್ ಕ್ಯೂಬ್ ಆಗುತ್ತೆ ಟು ಎಕ್ಸ್ ಪ್ಲಸ್ ತ್ರೀ ವೈ ಓಲ್ ಕ್ಯೂಬ್ ಅಂತ ಹೇಳಿದ್ರೆ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಇಂಟು ಟು ಎಕ್ಸ್ ಪ್ಲಸ್ ತ್ರೀ ವೈ ಇಂಟು ಟು ಎಕ್ಸ್ ಪ್ಲಸ್ ತ್ರೀ ವೈ ಆಗುತ್ತೆ ಈ ರೀತಿ ಫಾರ್ಮುಲಾವನ್ನು ಕನ್ವರ್ಟ್ ಮಾಡ್ತಾ ನಾವೇನು ಹಿಂದಿನ ಪ್ರಾಬ್ಲಮ್ ಮಾಡಿದ್ವಲ್ಲ ಲಾಸ್ಟ್ ಪ್ರಾಬ್ಲಮ್ಗೆ ಇದು ಆಪೋಸಿಟ್ ಅಲ್ಲಿ ಎಲ್ ಎಚ್ ಎಸ್ ಕೊಡ್ತಾ ಕೊಡ್ತಾಯಿದ್ರು ಆರ್ ಎಚ್ ಎಸ್ಗೆ ಕನ್ವರ್ಟ್ ಮಾಡಿಕೊಂಡು ಆನ್ಸರನ್ನು ಕಂಡಿತಾ ಇದ್ವಿ ಬಟ್ ಇಲ್ಲಿ ಆರ್ ಎಚ್ ಎಸ್ ಫಾರ್ಮುಲಾ ಆರ್ ಎಚ್ ಎಸ್ ಫಾರ್ಮ್ಯಾಟಲ್ಲಿರುತ್ತೆ ಅದನ್ನು ನಾವು ಎಲ್ ಎಚ್ ಎಸ್ಸಿಗೆ ಕನ್ವರ್ಟ್ ಮಾಡ್ತಾ ಹೋಗಬೇಕು ಇದು ಕೂಡ ಸೇಮ್ ಇದೊಂದು ಡಿಫ್ರೆಂಟ್ ನೋಡಿ ಏಯ್ಟ್ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಟ್ವೆಂಟಿ ಸೆವೆನ್ ಝೆಡ್ ಕ್ಯೂ ಮೈನಸ್ ಏಯ್ಟೀನ್ ಎಕ್ಸ್ ವೈ ಝೆಡ್ ಅಂತ ಇದೆ ಇದೊಂದು ಫಾರ್ಮುಲಾ ಬರುತ್ತೆ ಏಯ್ಟ್ ಎಕ್ಸ್ ಕ್ಯೂಬ್ ಬನ್ನೇ ಟು ಎಕ್ಸ್ ಓಲ್ ಕ್ಯೂಬ್ ಅಂತ ಬರ್ಕೊಳ್ತೀರಾ ಪ್ಲಸ್ ವೈ ಕ್ಯೂಬ್ ಭಾಗೇ ಇರಲಿ ಪ್ಲಸ್ ಟ್ವೆಂಟಿ ಸೆವೆನ್ ಝೆಡ್ ಕ್ಯೂ ಬನ್ನು ತ್ರೀ ಝೆಡ್ ಓಲ್ ಕ್ಯೂಬ್ ಅಂತ ಬರ್ಕೋಬೋದ ಯಾಕಂದರೆ ತ್ರೀ ಕ್ಯೂನ ಕ್ಯೂಬ್ ಬರ್ತಾರೆ ಟ್ವೆಂಟಿ ಸೆವೆನೇ ಬರುತ್ತೆ ಹಾಗಾಗಿ ಈ ವ್ಯಾಲ್ಯೂ ಏನು ಚೇಂಜ್ ಆಗಲ್ಲ ಟ್ವೆಂಟಿ ಸೆವೆನ್ ಝೆಡ್ ಕ್ಯೂ ಬನ್ನೇ ನಾವು ತ್ರೀ ಝೆಡ್ ಓಲ್ ಕ್ಯೂಬ್ ಅಂತ ಬರ್ಕೊಳ್ತೀವಿ ಮೈನಸ್ ಏಯ್ಟೀನ್ ಎಕ್ಸ್ ವೈ ಝೆಡ್ ನೋಡಿಲಿ ಟೂ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ತ್ರೀ ಝೆಡ್ ಓಲ್ ಕ್ಯೂ ಮೈನಸ್ ಏಯ್ಟೀನ್ ಎಕ್ಸ್ ವೈ ಅನ್ನು ತ್ರೀ ಇಂಟು ಟೂ ಎಕ್ಸ್ ಇಂಟು ವೈ ಇಂಟು ತ್ರೀ ಝೆಡ್ ಅಂತ ಬರ್ಕೋಬೋದು ತ್ರೀ ಟೂ ಝ ಸಿಕ್ಸ್ ಸಿಕ್ಸ್ ಒನ್ ಝ ಸಿಕ್ಸ್ ಸಿಕ್ಸ್ ತ್ರೀ ಝ ಏಯ್ಟೀನ್ ಎಕ್ಸ್ ಇಂಟು ವೈ ಎಕ್ಸ್ ವೈ ಎಕ್ಸ್ ವೈ ಇಂಟು ಝೆಡ್ ಎಕ್ಸ್ ವೈ ಝೆಡ್ ಆಗುತ್ತೆ ಹಾಗಾಗಿ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಮೈನಸ್ ತ್ರೀ ಎ ಬಿ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಇ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಅಂತ ಫಾರ್ಮುಲಾ ಗೊತ್ತಿದೆ ನಿಮಗೆ ಆ ಫಾರ್ಮುಲವನ್ನು ಯೂಸ್ ಮಾಡ್ತಾ ಹೋಗಬೇಕು ಇಲ್ಲಿ ಎ ಪ್ಲಸ್ಸಲ್ಲಿ ಟೂ ಎಕ್ಸ್ ಇದೆ ಬಿ ಪ್ಲಸ್ಸಲ್ಲಿ ವೈ ಇದೆ ಸಿ ಪ್ಲಸ್ಸಲ್ಲಿ ತ್ರೀ ಝೆಡ್ ಇದೆ ಎ ವ್ಯಾಲ್ಯೂ ಗೊತ್ತಾಯಿತು ಬಿ ವ್ಯಾಲ್ಯೂ ಗೊತ್ತಾಯ್ತು ಸಿ ವ್ಯಾಲಿ ಗೊತ್ತಾಯಿತು ಇದಿಷ್ಟು ಕೂಡ ಈ ಎಲ್ ಎಚ್ ಎಸ್ ಫಾರ್ಮ್ಯಾಟಗಿದೆ ಈಗ ನಾವೇನು ಮಾಡಬೇಕು ಆರ್ ಎಚ್ ಎಸ್ಸಿಗೆ ಈಕ್ವಲ್ ಅಂತ ತೋರಿಸ್ಬೇಕು ಅಂದರೆ ಟೂ ಎಕ್ಸ್ ಪ್ಲಸ್ ವೈ ಪ್ಲಸ್ ತ್ರೀ ಝೆಡ್ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಎ ಅಂದರೆ ಟೂ ಎಕ್ಸ್ ಪ್ಲಸ್ ವೈ ಪ್ಲಸ್ ತ್ರೀ ಝೆಡ್ ಇಂಟು ಎ ಸ್ಕ್ವೇರ್ ಅಂತಿದೆ ಎಕ್ಸ್ ಅಂದರೆ ಟೂ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಅಂತಂದರೆ ವೈ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವೇರ್ ಅಂದರೆ ತ್ರೀ ಝಡ್ ಸ್ಕ್ವಯರ್ ಮೈನಸ್ ಎ ಬಿ ಎ ಬಿ ಅಂತೇಳಿದ್ರೆ ಎ ಅಂದರೆ ಟೂ ಎಕ್ಸ್ ಇಂಟು ವೈ ಮೈನಸ್ ವೈ ಇಂಟು ತ್ರೀ ಝೆಡ್ ಮೈನಸ್ ಟೂ ಎಕ್ಸ್ ಇಂಟು ತ್ರೀ ಝೆಡ್ ಆಗುತ್ತೆ ಅಂದರೆ ಈ ಫಾರ್ಮುಲಾಗ್ ನಾನು ಸಬ್ಟೂಟ್ ಮಾಡ್ತಾ ಹೋಗಿದ್ದೀನಿ ಇಲ್ಲಿ ಈ ಫಾರ್ಮೆಟ್ಗೆರೋದನ್ನ ನಾವು ಸ್ಪ್ಲಿಟ್ ಮಾಡಿ ಬರ್ಕೊಂಡಾಗ ಈ ರೀತಿ ಟು ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ತ್ರೀ ಝಡ್ ಕ್ಯೂ ಮೈನಸ್ ತ್ರೀ ಇಂಟು ಟು ಎಕ್ಸ್ ಇಂಟು ವೈ ಇಂಟು ತ್ರೀ ಝಡ್ ಬಂತು ಇದು ಯಾವ ಫಾರ್ಮುಲಾ ಬರುತ್ತೆ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಮೈನಸ್ ತ್ರೀ ಎ ಬಿ ಸಿ ಫಾರ್ಮುಲಾಗಿದೆ ಆದರೆ ಈ ಫಾರ್ಮುಲಾ ಯಾವುದಕ್ಕೆ ಈಕ್ವಲ್ ಆಗಿದೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ ಫಾರ್ಮುಲಾಗ್ ಬರುತ್ತೆ ಹಾಗಾಗಿ ಇಲ್ಲಿ ಎ ಪ್ಲೇಸಲ್ಲಿ ಏನಿದೆ ಟೂ ಎಕ್ಸ್ ಇದೆ ಬಿ ಪ್ಲೇಸಲ್ಲಿ ವೈ ಇದೆ ಸಿ ಪ್ಲೇಸಲ್ಲಿ ತ್ರೀ ಝಡ್ ಇದೆ ಇವುಗಳನ್ನು ಸಪ್ಟೆಟ್ ಮಾಡಿದಾಗ ಈ ರೀತಿ ಬರುತ್ತೆ ಈಗ ನೋಡಿ ಇಲ್ಲಿ ಟೂ ಎಕ್ಸ್ ಪ್ಲಸ್ ವೈ ಪ್ಲಸ್ ತ್ರೀ ಝಡ್ ಆಗಿರಲಿ ಟೂ ಎಕ್ಸನ್ನು ಹೋಲ್ ಸ್ಕೋರ್ ಮಾಡಿದಾಗ ಫೋರ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ತ್ರೀ ಝಡ್ ಹೋಲ್ ಸ್ಕೋರ್ ಮಾಡಿದಾಗ ನೈನ್ ಝಡ್ ಸ್ಕ್ವೇರ್ ಆಗುತ್ತೆ ತ್ರೀ ತ್ರೀ ಝ ನೈನ್ ನೈನ್ ಝಡ್ ಸ್ಕ್ವೇರ್ ಆಗುತ್ತೆ ಮೈನಸ್ ಟೂ ಎಕ್ಸ್ ವೈ ಟೂ ಎಕ್ಸ್ ಇಂಟು ವೈ ಟೂ ಎಕ್ಸ್ ವೈ ಮೈನಸ್ ತ್ರೀ ವೈ ಇಂಟು ತ್ರೀ ಝಡ್ ತ್ರೀ ವೈ ವೈಝಡ್